ಯುವಕರಿಗೂ ಗಣ್ಯರಿಗೂ ಶಾಲಾ ಮುಖ್ಯ ಗುರುಗಳಿಗೂ ಉಪಾಧ್ಯಾಯ ಉಪಾಧ್ಯಾಯಿನಿಯರಿಗೂ ನನ್ನ ಎಲ್ಲ ಸಹಪಾಠಿಗಳಿಗೂ 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಮ್ಮ ಭವ್ಯ ಭಾರತ ಸಂಪತ್ತಿನಿಂದ ಕೂಡಿರುವ ಭಾರತ ಸಂಪ್ರದಾಯ ಸಂಸ್ಕೃತಿಗೆ ಹೆಸರಾದ ಭಾರತ ನ್ಯಾಯ ನೀತಿ ಧರ್ಮಗಳ ಭಾರತ ಭಿನ್ನತೆಯಲ್ಲಿ ಏಕತೆಯಿಂದ ಕೂಡಿ ಬಾಳುವ ಭಾರತ ಸ್ವರ್ಗ ಧಾಮ ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹಾಕಿರುವ ಸುಂದರ ಭಾರತ ಇಂತಹ ಭವ್ಯವಾದ ಭಾರತದ ಮೇಲೆ ಕಣ್ಣಿಟ್ಟ ಬ್ರಿಟಿಷರು ಕೇವಲ ವ್ಯಾಪಾರಕ್ಕೋಸ್ಕರ ನಮ್ಮ ಭಾರತ ದೇಶಕ್ಕೆ ಕಾಲಿಟ್ಟರು ಆದರೆ ಇಂದಿನ ಜನರ ಅನಕ್ಷರತೆ ಅಮಾಯಕತ್ವಗಳ ಬಲಹೀನತೆಗಳನ್ನು ತಿಳಿದು ರಾಜರಾಜರಗಳ ನಡುವೆ ಒಳಜಗಳವನ್ನು ಬಿತ್ತಿ ಸಾಕಷ್ಟು ಭಾಗಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು ಬರಬರ್ತಾ ಇಡೀ ದೇಶವನ್ನೇ ತಮ್ಮ ಆಧೀನಕ್ಕೆ ತೆಗೆದುಕೊಂಡು ಬ್ರಿಟಿಷ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಇಲ್ಲಿರುವ ಸಂಪತ್ತನ್ನು ದೋಚಿ ಇಂಗ್ಲೆಂಡ್ಗೆ ಸಾಗಿಸಿದರು ಅಷ್ಟೇ ಅಲ್ಲದೆ ನಮ್ಮ ಪ್ರಜೆಗಳನ್ನು ಅವರ ಅಡಿಯಾಳುಗಳನ್ನಾಗಿಸಿಕೊಂಡು ಸಾಕಷ್ಟು ಶೋಷಣೆಗೆ ಒಳಪಡಿಸಿದರು ದಿನದಿಂದ ದಿನಕ್ಕೆ ಅವರ ದಬ್ಬಾಳಿಕೆಗಳು ಹೆಚ್ಚಾದವು ನಿಶಸ್ತ್ರೀಕರಣ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮುಂತಾದ ಕಾಯ್ದೆಗಳನ್ನು ಜಾರಿಗೆ ತಂದರು ನಮ್ಮ ಸಾಕಷ್ಟು ನೋವುಗಳನ್ನು ತೊಂದರೆಗಳನ್ನು ಅನುಭವಿಸಿದ ನಮ್ಮ ಭಾರತೀಯರು ಬ್ರಿಟಿಷರ ವಿರುದ್ಧ ತಿರುಗು ಬಿದ್ದರ ಪರಿಣಾಮವಾಗಿ 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮವಾಯಿತು ಈ ಹೋರಾಟವನ್ನು ಆ ಬ್ರಿಟಿಷರು ಬಹು ಚಾಣಾಕ್ಷದಿಂದ ದಮನ ಮಾಡಿದರು ಆದರೆ ನಮ್ಮ ಭಾರತೀಯರಲ್ಲಿರುವ ಸ್ವತಂತ್ರ ಕಿಚ್ಚು ಮಾತ್ರ ನಂದಿಸಲಾಗಲಿಲ್ಲ ಬೂದಿ ಮುಚ್ಚಿದ ಕೆಂಡದಂತೆ ನಮ್ಮ ಭಾರತೀಯರಲ್ಲಿ ಉದುಗಿದ್ದ ಸ್ವಾತಂತ್ರ್ಯದ ಕಿಚ್ಚು ಹಂತ ಹಂತವಾಗಿ ಹಲವಾರು ಹೋರಾಟಗಳ ಮೂಲಕ ಹೊರಹೊಮ್ಮಿತು ಅಂತಹದರಲ್ಲಿ ಪ್ರಮುಖವು ಅಸಹಕಾರ ಚಳುವಳಿ ಭಾರತ ಬಿಟ್ಟು ತೊಲಗಿ ಚಳುವಳಿ ಪ್ರಮುಖವಾದವು ಬ್ರಿಟಿಷರ ಗುಂಡುಗಳಿಗೆ ಎದರದೆ ಗಂಡರೆಯಿಂದ ಹೋರಾಡಿ ಮಡಿದರು ಅಂತಹವರಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ರಾಣಿ ಚೆನ್ನಮ್ಮ